ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಆಯುಷ್ಮಾನ್ ಭವ ಅಭಿಯಾನದಡಿ ಉತ್ತರ ಪ್ರದೇಶದ ಆಗ್ರಾದಲ್ಲಿ ನಿನ್ನೆ ನಡೆದ ಅಂಗಾಂಗ ದಾನ ಸಂಕಲ್ಪ ಕಾರ್ಯಕ್ರಮದಲ್ಲಿ ಕೇಂದ್ರ ಆರೋಗ್ಯ ಸಚಿವ ಮನ್ಸುಖ್ ಮಾಂಡವಿಯ ಆರೋಗ್ಯ ಖಾತೆ ರಾಜ್ಯ ಸಚಿವ ಎಸ್ಪಿ ಸಿಂಗ್ ಬಾಗೇಲ್ ಮತ್ತಿತರರು ಭಾಗಿಯಾದರು ಇದೇ ವೇಳೆ ಅವರು ಆಗ್ರಾದ ಸರೋಜಿನಿ ನಾಯ್ಡು ವೈದ್ಯಕೀಯ ಕಾಲೇಜಿನಲ್ಲಿ ಸೂಪರ್ ಸ್ಪೆಷಾಲಿಟಿ ಘಟಕ ಮತ್ತು ಅಂಗಾಂಗ ದಾನ ದಾಖಲಾತಿ ಪ್ರಕ್ರಿಯೆಯನ್ನು ಉದ್ಘಾಟಿಸಿದರು 23 ಸಮಗ್ರ ಸಾರ್ವಜನಿಕ ಆರೋಗ್ಯ ಪ್ರಯೋಗಾಲಯ ಹಾಗೂ 87 ಘಟಕ ಸಾರ್ವಜನಿಕ ಆರೋಗ್ಯ ಕೇಂದ್ರಗಳಿಗೆ ಇದೇ ವೇಳೆ ಶಿಲಾನ್ಯಾಸ ನೆರವೇರಿಸಲಾಯಿತು ಬಳಿಕ ಅಂಗಾಂಗ ದಾನದ ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು ನಂತರ ಮನ್ಸುಖ್ ಮಾಂಡವಿಯ 2024 ರ ಅಂತ್ಯದ ವೇಳೆಗೆ ದೇಶದ ಎಲ್ಲ ಆಸ್ಪತ್ರೆಗಳಲ್ಲಿ ಅಂಗಾಂಗ ಅಳವಡಿಕೆ ಸೌಲಭ್ಯ ಲಭ್ಯವಾಗುವಂತೆ ಕ್ರಮ ಕೈಗೊಳ್ಳಲಾಗಿದೆ ಆಸ್ಪತ್ರೆಗಳಿಗೆ ಕೇಂದ್ರ ಸರ್ಕಾರ ಅಗತ್ಯ ಆರ್ಥಿಕ ನೆರವು ನೀಡಲಿದ್ದು ಅಂಗಾಂಗ ಜೋಡಣೆ ತರಬೇತಿಯನ್ನು ತಜ್ಞ ವೈದ್ಯರುಗಳಿಗೆ ಒದಗಿಸುವ ಚಿಂತನೆ ಇದೆ ಅಂಗಾಂಗ ಜೋಡಣೆಗೆ ಒಳಗಾದ ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳ ಫಲಾನುಭವಿಗಳಿಗೆ ಮಾಸಿಕ 10,000 ರೂಪಾಯಿಗಳ ಸಹಾಯಧನ ನೀಡಲು ಯೋಜನೆ ರೂಪಿಸಲಾಗಿದೆ ಎಂದರು उसमें जाओ आपका गांव निकालो आपका डिस्ट्रिक्ट निकालो गांव डिस्ट्रिक्ट वार्ड में जाके आपके गांव में कौन लाभार्थी है ये डिजिटल ऐप से आपको पता लगेगा और जो लाभार्थी है ये लाभार्थी का केवाईसी करके उसको आयुष्मान भारत कार्ड क्रिएट करके डाउनलोड करके उसके हाथ में दे दो कि मोदी जी की 5 लाख की गारंटी है ये आयुष्मान भारत कार्ड है कभी भी आपके परिवार में कोई बीमारी आ जाए आपको कोई बीमारी आ जाए और बड़ा खर्च की नौबत आए तब एक कार्ड लेके अस्पताल में चला जाना आपका मुफ्त इलाज हो जाएगा